ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 10 ಪೇಜ್ ನಂಬರ್ 124. ಮಾರ್ಜಿತೆ ಎನ್ನುವುದು ಮರಣಕ್ಕೆ ಒಳಗಾಗಬಹುದಾದ ಸ್ಥಿತಿ ಅಥವಾ ಅವಸ್ಥೆಯನ್ನು ಸೂಚಿಸುತ್ತದೆ. ಮರಣದ ಸ್ಥಿತಿಯನ್ನಲ್ಲ, ಮರಣವು ಸಾಧ್ಯವಾಗಬಹುದಾದ ಪರಿಸ್ಥಿತಿಯಾಗಿದೆ. ಅಮಾರ್ಜಿತೆ ಅಥವಾ ಅಮರತ್ವ ಎನ್ನುವುದು ಮರಣಕ್ಕೆ ಒಳಗಾಗದ ಸ್ಥಿತಿ ಅಥವಾ ಪರಿಸ್ಥಿತಿಯನ್ನು ಸೂಚಿಸುತ್ತದೆ. ಕೇವಲ ಮರಣದಿಂದ ಬಿಡುಗಡೆ ಹೊಂದುವ ಪರಿಸ್ಥಿತಿಯನ್ನು ಮಾತ್ರವಲ್ಲ, ಆದರೆ ಮರಣವು ಅಸಾಧ್ಯವಾದ ಪರಿಸ್ಥಿತಿಯನ್ನು ಸೂಚಿಸುತ್ತದೆ. ಮಾರ್ಜಿತೆಯ ಬಗ್ಗೆ ಇರುವ ಸಾಮಾನ್ಯವಾದ ಆದರೆ ತಪ್ಪಾದ ಅಭಿಪ್ರಾಯವೆಂದರೆ ಮರಣವು ಅನಿವಾರ್ಯವಾದ ಸ್ಥಿತಿ ಅಥವಾ ಪರಿಸ್ಥಿತಿ. ಅದೇ ಸಮಯದಲ್ಲಿ ಅಮಾರ್ಜಿತೆಯ ಬಗ್ಗೆ ಇರುವ ಸಾಮಾನ್ಯ ಕಲ್ಪನೆಯು ಹೆಚ್ಚು ನಿಕಟವಾಗಿ ಸರಿಯಾಗಿದೆ. ಅಮಾರ್ಥ ಎಂಬ ಪದವು ಮಾರ್ಥವಲ್ಲ ಎಂದು ಸೂಚಿಸುತ್ತದೆ. ಹೀಗಾಗಿ ಈ ಪದಗಳ ರಚನೆಯು ಅವುಗಳ ನಿಜವಾದ ಅರ್ಥ ವಿವರಣೆಗಳನ್ನು ನೀಡುತ್ತವೆ, ಏಕೆಂದರೆ ಮಾರ್ಥ ಎಂಬ ಪದದ ತಪ್ಪಾದ ಕಲ್ಪನೆಯ ಪ್ರಚಲಿತೆಯಿಂದ ಆದಾಮನು ತನ್ನ ಅವಿಧೇಯತೆಯ ಪೂರ್ವದಲ್ಲಿ ಮಾರ್ಥನಾಗಿದ್ದನು ಅಮರ್ಥನಾಗಿದ್ದನು ಎಂದು ಕಂಡುಹಿಡಿಯುವ ಪ್ರಯತ್ನದಲ್ಲಿ ಅನೇಕರು ಗೊಂದಲಕ್ಕೀಡಾಗಿದ್ದಾರೆ. ಅವರ ತರ್ಕವೇನೆಂದರೆ ಆತನು ಮಾರ್ಥನಾಗಿದ್ದರೆ ದೇವರು ಅವನಿಗೆ ನೀನು ಆ ಹಣ್ಣನ್ನು ತಿಂದ ದಿನದಲ್ಲೇ ಖಂಡಿತವಾಗಿಯೂ ಸಾಯುವಿ ಎಂದು ಹೇಳುತ್ತಿದ್ದಿಲ್ಲ, ಯಾಕೆಂದರೆ ಅಮರ್ಥನಾದವನು ಸಾಯುವುದು ಅಸಾಧ್ಯ. ಇನ್ನೊಂದು ತಾರ್ಕಿಕವಾದ ತೀರ್ಮಾನವಾಗಿದೆ. ಇನ್ನೊಂದು ರೀತಿಯಲ್ಲಿ ಆತನು ಮಾರ್ಥನೆಂದು ಹೇಳುವುದಾದರೆ ನೀನು ಖಂಡಿತವಾಗಿಯೂ ಸತ್ತೇ ಹೋಗುವಿ ಎಂಬ ಹೇಳಿಕೆಯು ಬೆದರಿಕೆ ಅಥವಾ ದಂಡನೆಗೆ ಒಳಗಾಗುವನಾದರೆ ಆತನು ಮಾರ್ಥನಾಗಿರುವುದರಿಂದ ಹೇಗಾದರೂ ಮರಣವನ್ನು ತಪ್ಪಿಸಿಕೊಳ್ಳಲಾಗುತ್ತಿರಲಿಲ್ಲ ಅಲ್ಲವೇ? ಮಾರ್ಥ ಎಂಬ ಪದಕ್ಕೆ ನೀಡಿರುವ ತಪ್ಪು ಅರ್ಥದ ಕಾರಣ ತೊಂದರೆಯಾಗುತ್ತಿದೆ ಎಂದು ಗ್ರಹಿಸಬಹುದು. ಸರಿಯಾದ ಅರ್ಥ ವಿವರಣೆಯನ್ನು ಅನ್ವಯಿಸುವುದಾದರೆ ಎಲ್ಲವೂ ಸ್ಪಷ್ಟವಾಗುವುದು. ಆದಾಮನು ಮಾರ್ಥನಾಗಿದ್ದನು, ಅಂದರೆ ಸಾವಿನ ಸಾಧ್ಯತೆ ಇರುವ ಸ್ಥಿತಿಯಲ್ಲಿದ್ದನು. ಆತನಿಗೆ ಪೂರ್ಣವಾದ ಜೀವಿತವು ಸರ್ವಸಂಪೂರ್ಣವಾದ ಅಳತೆಯಲ್ಲಿತ್ತು, ಆದರೆ ಅಂತರ್ಗತವಾದ ಜೀವವಲ್ಲ. ಆತನು ತೋಟದ ನಿಷಿದ್ಧಪಡಿಸಿದ್ದ ಒಂದು ಮರವನ್ನು ಬಿಟ್ಟು ಎಲ್ಲ ಮರದ ಹಣ್ಣುಗಳನ್ನು ತಿನ್ನಬಹುದಾಗಿತ್ತು, ಆದ್ದರಿಂದ ಜೀವಂತನಾಗಿರಬಹುದಿತ್ತು. ತನ್ನ ಸೃಷ್ಟಿಕರ್ತನೊಡನೆ ವಿಧೇಯತೆಯಿಂದ ಮತ್ತು ಸಾಮರಸ್ಯದಿಂದ ಇರುವವರೆಗೆ ಆತನ ಜೀವವು ಸುರಕ್ಷವಾಗಿತ್ತು. ಸಮರ್ಥಿಸುವ ಅಂಶಗಳನ್ನು ನಿರಾಕರಿಸುವುದಿಲ್ಲ. ಈ ರೀತಿಯ ಜೀವವನ್ನು ಆದಾಮನು ಹೊಂದಿದ್ದನು ಎಂದು ನೋಡುತ್ತೇವೆ, ಮತ್ತು ಮರಣವು ಪೂರ್ಣವಾಗಿ ತಪ್ಪಿಸಬಹುದಿತ್ತು. ಆದಾಗ್ಯೂ ಆತನು ಮರಣವು ಸಾಧ್ಯವಾಗುವ ಸ್ಥಿತಿಯಲ್ಲಿದ್ದನು. ಆತನು ಮಾರ್ಥನಾಗಿದ್ದನು. ಆದಾಮನು ಮಾರ್ಥನಾಗಿದ್ದನು, ಅಮರ್ಥನಾಗುವ ಪರೀಕ್ಷೆಗೆ ಒಳಗಾದನು ಎಂಬ ಪ್ರಶ್ನೆಯು ಉದ್ಭವಿಸಿದೆ. ಸಾಮಾನ್ಯವಾದ ಉತ್ತರ ಹೌದು ಎಂದಾದರೆ ನಾವು ಇಲ್ಲ ಎನ್ನುತ್ತೇವೆ. ಆತನ ಪರೀಕ್ಷೆಯು ಆತನು ಈಗಾಗಲೇ ಹೊಂದಿಕೊಂಡಿರುವ ಜೀವ ಮತ್ತು ಆಶೀರ್ವಾದಗಳನ್ನು ಮುಂದುವರಿಸಿಕೊಂಡು ಹೋಗಲು ಅರ್ಹನೋ ಅಥವಾ ಅನರ್ಹನೋ ಎಂಬುದಾಗಿತ್ತು. ಆತನು ವಿಧೇಯನಾದರೆ ಅಮರ್ಥನಾಗುತ್ತಾನೆಂದು ಎಲ್ಲಿಯೂ ವಾಗ್ದಾನ ನೀಡಿರುವುದರಿಂದ ನಾವು ಅಂತಹ ಎಲ್ಲ ಊಹನೆಗಳನ್ನು ಈ ಪ್ರಶ್ನೆಯಿಂದ ಕೈಬಿಡಲೇಬೇಕಾಗುತ್ತದೆ. ಆತನು ವಿಧೇಯನಾಗಿರುವವರೆಗೂ ಆತನಿಗೆ ನೀಡಲ್ಪಟ್ಟ ಎಲ್ಲ ಆಶೀರ್ವಾದಗಳನ್ನು ಅನುಭವಿಸನೆಂಬ ವಾಗ್ದಾನವನ್ನು ಆತನಿಗೆ ನೀಡಲಾಗಿತ್ತು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.